ಹಲೋ ವೀಕ್ಷಕರೇ, ಅರ್ಫು ಕಿಚನ್ಗೆ ಸ್ವಾಗತ. ನಾವು ಇವತ್ತು ಗದಗ್ ಸ್ಪೆಷಲ್ ಬದನೆಕಾಯಿ ಬಜೆ ಮಾಡೋಣ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಬದನೆಕಾಯಿ ಬಜೆ ಮಾಡ್ಕೊಳ್ಳಿಕ್ಕೆ ನಾನು 3 ಬದನೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕು. ಒಂದು ಹಿಡಿ ಪುದೀನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರಬೇಕು ಮೆಣಸಿನ್ಕಾಯಿ. ನಾನು 1 ಇಂಚು ಹಸಿ ಶುಂಠಿ ತೊಗೊಂಡಿದ್ದೀನಿ. 1 ಗಡ್ಡೆ ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ಉಪ್ಪು, 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು. ಇದೆಲ್ಲ ಪದಾರ್ಥ ಮಸಾಲೆ ಮಾಡಲಿಕ್ಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಮೊದಲಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಕರಿಬೇವು, ಬೆಳ್ಳುಳ್ಳಿ, ಒಂದು ಹಿಡಿ ಪುದೀನ ಹಾಕಿದ್ದೀನಿ, ಕೊತ್ತಂಬರಿ, ಇವನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಈಗ ಹುರಿದಿದ್ದಾಗಿದೆ, ನಾನು ಸ್ಟೌ ಆಫ್ ಮಾಡ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ನೋಡಿ ವೀಕ್ಷಕರೇ, ಈಗ ಇದು ತಣ್ಣಗಾಗಿದೆ. ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಹಸಿ ಶುಂಠಿ ನಾನು ಇದನ್ನು ಎಣ್ಣೆಯಲ್ಲಿ ಹುರ್ಕೊಂಡಿಲ್ಲ. ಮತ್ತೆ 1 ಸ್ಪೂನು ಜೀರಿಗೆ ಹಸಿದೆ ಹಾಕ್ತಾ ಇದ್ದೀನಿ. ರುಚಿಗೆ ಉಪ್ಪು. ಈಗ ಇದನ್ನ ಸಣ್ಣದಾಗಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಇಷ್ಟು ಸಣ್ಣದಾಗಿರ್ಬೇಕು. ಮೊದಲಿಗೆ ಬದನೆಕಾಯಿನ ಇದರ ಹಿಂದಿನ ತುಂಬನ್ನ ತೆಗೆದುಕೊಳ್ಳೋಣ. ಈ ರೀತಿ ಇದರಲ್ಲಿ ತುಂಬಬೇಕು ಮಸಾಲೆ. ಕಟ್ ಮಾಡ್ಕೋಬೇಕು ಈ ರೀತಿ. ನಿಮಗೆ ಆ ರೀತಿ ಬೇಡ ಅಂದರೆ ಹೀಗೂ ಇದರಲ್ಲಿ ಮಸಾಲೆ ಹಾಕಿ ಹೆಂಗನ್ನು ತುಂಬ್ಕೋಬೋದು. ಈಗ ಬಜ್ಜಿಗೆ ಹಿಟ್ಟು ತಯಾರು ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಕಡಲೆ ಹಿಟ್ಟು ತಗೋತಾ ಇದ್ದೀನಿ. 1.5 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ಉಪ್ಪು. ನಾನು ಅಜ್ವಾನ್ ತಗೋತಾ ಇದ್ದೀನಿ. ಸೋಡಾ, ಒಂದು 1/2 ಟೀಸ್ಪೂನ್ ಸೋಡಾ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಬಹಳ ತೆಳು ಆಗಬಾರ್ದು, ಬಹಳ ಗಟ್ಟಿನೂ ಆಗಬಾರ್ದು. ನೋಡಿ, ಈ ಹದ ಇರಬೇಕು. ಈಗ ಮಸಾಲೆನ ಬದನೆಕಾಯಲ್ಲಿ ತುಂಬ್ಕೊಳ್ಳೋಣ. ಇದು ತುಂಬ ಖಾರ ಇರುತ್ತೆ. ಯಾರಿಗೆ ಎಷ್ಟಿಷ್ಟ ಖಾರ ಅವರು ನೋಡಿ ತುಂಬ್ಕೋಬೋದು. ಈಗ ಇದರಲ್ಲಿ ಸೈಡಿಗೆ ಇಟ್ಕೊಳ್ಳೋಣ. ಎಲ್ಲ ತುಂಬಿಕೊಂಡು ಸೈಡಲ್ಲಿ ಇಟ್ಕೋಬೇಕು.
ಎಣ್ಣೆ ಕಾದಿದೆ. ನೋಡಿ ವೀಕ್ಷಕರೇ, ಈಗ ಇದು ರೆಡಿ ಆಗಿದೆ. ವೀಕ್ಷಕರೇ, ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ಈ ಬಜ್ಜಿಯನ್ನು ಕೊಬ್ಬರಿ ಚಟ್ನಿ, ಹಸಿ ಟೊಮೆಟೊಕಾಯಿ ಚಟ್ನಿ, ಪುದೀನ ಚಟ್ನಿ ಯಾವುದಾದ್ರ ಜೊತೆ ಸರ್ವ್ ಮಾಡ್ಬೋದು. ನನ್ನ ಚಾನೆಲ್ನಲ್ಲಿ ಟೊಮೆಟೊ ಕಾಯಿ ಚಟ್ನಿಯನ್ನು ಮಾಡಿ ಹಾಕಿದ್ದೇನೆ. ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಲಿಂಕ್ ಚೆಕ್ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.